ಉತ್ತರ ಕರ್ನಾಟಕ ಭಾಗದ ರೈತರ ಜಾತ್ರೆ ಎಂದು ಕರೆಸಿಕೊಳ್ಳುವ ಕೃಷಿ ಮೇಳದ ಎರಡನೇ ದಿನವಾದ ಇಂದು ಫಲಪುಷ್ಪ ಪ್ರದರ್ಶನ ಗಮನ ಸೆಳೆಯಿತು ವಿವಿಧ ತರಹದ ಹೂಗಳನ್ನು ನೋಡಿ ಜನರು ಸಖತ್ ಎಂಜಾಯ್ ಮಾಡಿದರು ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಹೂಗಳನ್ನು ಬರಿ ನಾವು ಫೋಟೋಸಲ್ಲಿ ನೋಡ್ತೀವಿ ಬಟ್ ಇಲ್ಲೆಲ್ಲ ಕಣ್ಣಾರೆನೆ ನೋಡ್ತೀವಿ ಎಲ್ಲ ಫೋಟೋಸಲ್ಲಿ ಮಾತ್ರ ನೋಡಿರ್ತೀವಿ ಇಲ್ಲಿ ಬಂದು ಡೈರೆಕ್ಟ್ ಆಗಿ ನೋಡಕ್ಕೆ ಸಿಗುತ್ತೆ ಒಂದು ವೆರೈಟಿ ಫ್ಲವರ್ಸ್ ಇರುತ್ತೆ ಎತ್ತ ನೋಡಿದರತ್ತ ವಿವಿಧ ಬಗೆಯ ಹೂಗಳು ಅವುಗಳನ್ನು ಆಸಕ್ತಿಯಿಂದ ನೋಡುತ್ತಿರುವ ಜನರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿರುವ ವಿದ್ಯಾರ್ಥಿನಿಯರು ಹೌದು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ದಿನಗಳ ಕಾಲ ನಡೆಯಲಿರುವ ಕೃಷಿ ಮೇಳದ ಫಲ ಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಕೃಷಿ ವಿಶ್ವವಿದ್ಯಾಲಯ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿರುವ ಫಲ ಪುಷ್ಪ ಪ್ರದರ್ಶನದಲ್ಲಿ ಜರ್ಬೆರಾ ಸೇರಿದಂತೆ ನೂರಕ್ಕೂ ಹೆಚ್ಚು ಬಗೆಯ ವಿವಿಧ ಗುಲಾಬಿ ಸೇರಿದಂತೆ ಕೆಲ ಹೊಸ ಹೂವಿನ ಸಸಿಗಳು ಗಮನ ಸೆಳೆದವು ಇನ್ನು ಕೃಷಿ ವಿಶ್ವವಿದ್ಯಾಲಯವನ್ನೇ ಹೋಲುವ ಕೃತಕ ವಿಶ್ವವಿದ್ಯಾಲಯವನ್ನು ಕೂಡ ಹೂವಿನಿಂದ ತಯಾರಿಸಿದ್ದರು ಇದಲ್ಲದೆ ಚಂದ್ರಯಾನ 3 ಬಿಂಬಿಸುವಂತಹ ಕೃತಿಯು ಸ್ಪೇಸ್ ಕೂಡ ಹೂವಿನಲ್ಲಿ ತಯಾರಿಸಿದ್ದು ಗಮನ ಸೆಳೆಯಿತು ಧಾರವಾಡದವರು ಪ್ರತಿ ವರ್ಷದಂತೆ ಈ ವರ್ಷನು ಕೃಷಿ ಮೇಳ ನಡೆಸಿದ್ದಾರೆ ನಾವು ಇಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ತುಂಬಾ ಚೆನ್ನಾಗಿದೆ ಎಲ್ಲಾ ರೀತಿಯ ಹೂಗಳನ್ನು ಬರಿ ನಾವು ಫೋಟೋಸಲ್ಲಿ ನೋಡ್ತಿದ್ವಿ ಬಟ್ ಇಲ್ಲೆಲ್ಲ ಕಣ್ಣಾರೆನೆ ನೋಡ್ತಿದ್ದೀವಿ ತುಂಬಾ ಖುಷಿಯಾಗಿದೆ ತುಂಬಾ ಜನ ಅಂದ್ರೆ ತುಂಬಾ ನೋಡ್ತೀವಿ ರಿಯಲ್ ಆಗಿ ನೋಡಿರಲ್ಲ ಎಷ್ಟೊಂದು ವೆರೈಟಿ ಫ್ಲವರ್ಸ್ ಇರುತ್ತೆ ನ್ಯೂ ಲೈಕ್ ಬರಿ ಫಾರಿನ್ ಕಂಟ್ರೀಸ್ ಅಲ್ಲಿ ಬೆಳೆಯುವಂತದ್ದು ಆ ತರದ್ದೆಲ್ಲ ಇರುತ್ತಲ್ಲ ಇಲ್ಲಿ ಎಲ್ಲಾ ತರದ ಫ್ಲವರ್ಸ್ ಅನ್ನು ಪ್ರದರ್ಶನ ಮಾಡ್ತಿದ್ದಾರೆ ನಮಗೆ ನೋಡಿ ತುಂಬಾ ಖುಷಿ ಆಗುತ್ತೆ ಇನ್ನು ವಿವಿಧ ಬಗೆಯ ಹೂಗಳನ್ನು ನೋಡಿದ ವಿದ್ಯಾರ್ಥಿಗಳು ತಮಗಿಷ್ಟವಾದ ಫ್ಲವರ್ ಮುಂದೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದವು ವಿವಿಧ ಬಗೆಯ ಹೂಗಳನ್ನು ಫೋಟೋದಲ್ಲಿ ಮಾತ್ರ ನೋಡಿರ್ತೀವಿ ಇಲ್ಲಿ ಕಣ್ಣಾರೆ ಕಂಡ ಕೂಡಲೇ ಬಹಳ ಖುಷಿಯಾಗುತ್ತೆ ಅಂತ ಮೇಳಕ್ಕೆ ಆಗಮಿಸಿದ ಯುವತಿ ಖುಷಿಯನ್ನು ಹಂಚಿಕೊಂಡಿದ್ದಾರೆ ನಾವು ಇಲ್ಲಿ ಪ್ರತಿ ವರ್ಷನೂ ಕೃಷಿ ಮೇಳಕ್ಕೆ ಬರ್ತೀವಿ ಅದರಲ್ಲಿ ಫಲಪುಷ್ಪ ಪ್ರದರ್ಶನ ಅನ್ನೋದು ಯಾವಾಗಲೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ ನೋಡ್ಬೋದು ಎಲ್ಲ ಫೋಟೋಸಲ್ಲಿ ಮಾತ್ರ ನೋಡಿರ್ತೀವಿ ಇಲ್ಲಿಗೆ ಬಂದು ಡೈರೆಕ್ಟಾಗಿ ನೋಡೋಕ್ಕೆ ಸಿಗುತ್ತೆ ಆಮೇಲೆ ಬಂದಿದ್ದಕ್ಕೂ ಒಂದು ಖುಷಿ ಅಥವಾ ಒಂದು ಎಂಜಾಯ್ಮೆಂಟ್ ಅಂತ ಆಗುತ್ತೆ ಪ್ರತಿ ವರ್ಷ ಫ್ರೆಂಡ್ಸ್ ಎಲ್ಲ ಸೇರಿಸಿ ಒಟ್ಟಿಗೆ ಬರ್ತೀವಿ ಒಟ್ಟಿನಲ್ಲಿ ನಾಲ್ಕು ದಿನಗಳ ಕಾಲ ನಡೆಯುವ ಕೃಷಿ ಮೇಳ ವರ್ಷದಿಂದ ವರ್ಷಕ್ಕೆ ಫಲಪುಷ್ಪ ಪ್ರದರ್ಶನ ವಿಶೇಷವಾಗಿ ಗಮನ ಸೆಳೆಯುತ್ತಿದೆ ಹೀಗಾಗಿ ಈ ಬಾರಿಯೂ ಸಹ ಹೂವಿನ ಮೇಳ ಸಾಕಷ್ಟು ಆಕರ್ಷಣೀಯ ಕೇಂದ್ರಬಿಂದುವಾಗಿ ಕಂಡುಬಂದಿತು ವಿಠಲ್ ಕರಡಿಗುಡ್ಡ ಜೀ ಕನ್ನಡ ನ್ಯೂಸ್ ಧಾರವಾಡ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ